ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾರ ಹತ್ರ ಏನು ಮಾತಾಡ್ತಿದ್ದೀಯ? ಯಾರ್ಯಾರನೋ ಮನೆ ಕರೆಸಿ ನಾಚಿಕೆ ಆಗಲ್ವೇನೋ ನಿನಗೆ. ಅಲ್ಲ, ನಿನ್ನ ನೀನು ಏನು ಅಂತ ಅನ್ಕೊಂಡಿದ್ದೀಯ? ಆವಾಗ ಇದೇ ಥರ ಮಾತಾಡಿ ತುಳಸಿಗೆ ಆಕ್ಸಿಡೆಂಟ್ ಆಗೋ ಥರ ಮಾಡಿದೆ. ಈಗ ಇಂಥ ಕೆಲಸ ಮಾಡ್ತಿದ್ದೀಯಲ್ಲ, ನಿನ್ನ ನನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯವಾಗ್ತಿದೆ. ಹೌದೌದು, ನೀವು ಯಾವ ಕೆಲಸ ಮಾಡಿದ್ರು ಸರಿ, ನಾನು ಮಾಡಿದ್ರೆ ತಪ್ಪಲ್ವಾ? ನೋಡಿ ತಾತ, ಪೇಪರಲ್ಲಿ ವಿಷಯ ಬಂದ್ಮೇಲಿಂದ ನನ್ನ ತಲೆ ಕೆಟ್ಟಿದೆ. ನಾಲ್ಕು ಜನ ನನ್ನ ಹತ್ರ ಬಂದು ನಿಮ್ಮಮ್ಮ ಹಾಗೆ ಹೀಗೆ ಅಂತ ಬೆಳ್ ಮಾಡಿ ತೋರಿಸಿದ್ರೆ ನಾನು ಹೇಗೆ ಸಹಿಸ್ಕೊಂಡಿರ್ಲಿ? ಸಹಿಸ್ಕೊಂಡಿರು ಅಂತ ನೀನು ಯಾರು ಹೇಳಿದ್ರು? ಯಾರೋ ಬೆರಳು ತೋರಿಸಿದ್ರು ಅಂತ ಅವ್ರ ಮಾತು ಕೇಳಿಕೊಂಡು ಬಂದು ತಾಯಿ ಮೇಲೆ ಹರಿಹಾಯೋದ? ಆ ಬೆರಳು ತೋರಿಸೋರಿಗೆ ಇನ್ನೊಂದ್ಸಲ ಇಂಥ ಮಾತು ಆಡದೆ ಇರೋ ಹಾಗೆ ಬುದ್ಧಿ ಹೇಳಬೇಕು. ಮಗನಾಗಿ ಆ ಕೆಲಸ ಮಾಡ್ಬೇಕು ನೀನು. ಅದು ಬಿಟ್ಟು ಯಾರೋ ಏನೋ ಅಂದ್ರು ಅಂತಾನೋ, ಎಲ್ಲೋ ಏನೋ ಬರೆದ್ರು ಅಂತಾನೋ, ಇಲ್ಲಿ ಅಮ್ಮಂದೇ ತಪ್ಪು ಅನ್ನೋ ಥರ ಮಾತಾಡೋದಲ್ಲ. ಹುಟ್ಟದಾಗ್ಲಿಂದ ನೋಡ್ತಾ ಇದೀಯ, ನಿಮ್ಮಮ್ಮ ಹೇಗೆ ಅಂತ ನಿನಗೆ ಗೊತ್ತಿಲ್ಲ? ತಾತ, ಈಗ ನಂದೇ ತಪ್ಪು ಅನ್ನೋ ಥರ ಮಾತಾಡ್ಬೇಡಿ. ನಾನು ಮಾಡಿರೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ನೀವು ಮಾದಾಸ್ ಅವ್ರ ಮನೆಗೆ ಹೋಗಿ ಮಾತಾಡಿದ್ರಲ್ಲ, ಆಗ್ಲೇ ಗೊತ್ತಾಯ್ತು ಇಲ್ಲೇನೋ ನಡೀತಾ ಇದೆ ಅಂತ. ಸಮರ್, ಏನ್ ಮಾತಾಡ್ತಿದ್ಯಾ ಅನ್ನೋದ್ ನಿನಗೆ ಗೊತ್ತಾಗ್ತಿಲ್ಲ. ಮೊದಲು ನಿನ್ ರೂಮಿಗೆ ನಡಿ, ನಡಿ. ಸರಿ ಪ್ಲೀಸ್. ನೀನ್ ನನ್ನ ಬಾಯಿ ಮುಚ್ಚೋದ್ರಿಂದ ಏನು ಪ್ರಯೋಜನ ಇಲ್ಲ. ನೋಡಿ ತಾತ, ನಿಮ್ಮ ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ. ಆದ್ರೆ ನಾಲ್ಕು ಜನ ಅಮ್ಮನ ಬಗ್ಗೆ ಕೆಡ್ದಾಗ ಮಾತಾಡೋದಕ್ಕಿಂತ ಗೌರವಯುತವಾಗಿ ಮದುವೆ ಮಾಡಿ ಕಳ್ಸ್ಕೊಡೋದೇ ಒಳ್ಳೇದು ಅನಿಸ್ತು. ಅದಕ್ಕೆ ಅವ್ರನ್ನ ಕರೆಸ್ದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.